ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಂಗಳ ಪಾಕಶಾಲೆ ಮತ್ತು ಗೃಹ ಕಲೆಗೆ ಸ್ವಾಗತ. ಬನ್ನಿ, ನಾನು ಇವತ್ತು ಬಿಸ್ಕೆಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬಹುದು. ಈ ಥರ ಮಾಡಿ ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮೊದಲನೇದಾಗಿ ಇಲ್ಲಿ ಈ ಅಳತೆ ಕಪ್ಪಲ್ಲಿ ಒಂದು ಕಪ್ಪು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ಒಂದು ಕಪ್ಪು ಗೋಧಿ ಹಿಟ್ಟನ್ನ ತಗೊಂಡ್ರೆ ಅರ್ಧ ಕಪ್ಪು ಸಕ್ಕರೆನ ತಗೋಬೇಕಾಗುತ್ತೆ. ಕಾಲು ಕಪ್ಪು ಚಿರೋಟಿ ರವೆ ತಗೊಂಡಿದ್ದೀನಿ. 3 ಸ್ಪೂನು ಕೊಬ್ಬರಿ ತುರಿನ ತಗೊಂಡಿದ್ದೀನಿ. 2 ಏಲಕ್ಕಿ, ಕಲಸೋದಕ್ಕೆ ಎಣ್ಣೆ. ನಾನೊಂದು ಮಿಕ್ಸಿ ಜಾರ್ನ ತಗೊಂಡು ನಾನು ಅಳತೆ ಮಾಡಿಟ್ಕೊಂಡಿರೋ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. 2 ಏಲಕ್ಕಿನೂ ಸೇರಿಸ್ಕೊತಾ ಇದ್ದೀನಿ. ಈಗ ರುಬ್ಕೋಬೇಕಾಗುತ್ತೆ. ಈಗ ರುಬ್ಬಿದ್ದಾಗಿದೆ. ಈಗ ಒಂದು ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ. ಒಂದು ಚರಕ್ಲಿನ ತಗೊಂಡು ನಾನು ಅಳತೆ ಮಾಡಿಟ್ಕೊಂಡಿರೋ ಗೋಧಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಅಳತೆ ಮಾಡಿಟ್ಕೊಂಡಿರೋ ಚಿರೋಟಿ ರವೆನೂ ಸೇರಿಸ್ಕೊತಾ ಇದ್ದೀನಿ. ಚಿರೋಟಿ ರವೆ ಇಲ್ಲಾಂದರೆ ದಪ್ಪ ರವೆನೇ ಮಿಕ್ಸಿಲಿ ಓಡಿಸ್ಕೊಂಡು ಹಾಕಬಹುದು. 3 ಸ್ಪೂನ್ ಕೊಬ್ಬರಿ ತುರಿನ ಹಾಕ್ಕೊತಾ ಇದ್ದೀನಿ. ಮಿಕ್ಸಿಲಿ ಓಡಿಸಿಟ್ಕೊಂಡಿರೋ ಸಕ್ಕರೆ ಪುಡಿನೂ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ 3 ಸ್ಪೂನು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ನೀವು ಎಣ್ಣೆ ಬದಲಿಗೆ ತುಪ್ಪ ಬೇಕಾದರೂ ಸೇರಿಸ್ಕೋಬಹುದು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಉಂಡೆ ಕಟ್ಟಿ ನೋಡಬೇಕು. ಉಂಡೆ ಕಟ್ಟಿ ನೋಡಿದಾಗ ಉಂಡೆ ಬಂದರೆ ಎಣ್ಣೆ ಅಂಶ ಸರಿಯಾಗಿದೆ ಅಂತ ಅರ್ಥ. ಇಲ್ಲ ಉಂಡೆ ಕಟ್ಟಕ್ಕೆ ಬರಲ್ಲ ಅಂದರೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೀವು ಕಲಿಸ್ಕೋಬೇಕಾಗುತ್ತೆ. ಈಗ ನಾನು ಬಿಸಿನೀರನ್ನ ಕಾಯಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಇಟ್ಟು ಕಲಸಿ ರೆಡಿಯಾಗಿದೆ. ಈಗ ಒಂದು ಚಪಾತಿ ಮಣೆನ ತಗೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸವರ್ಕೋಬೇಕಾಗುತ್ತೆ. ನಾವು ಕಲಸಿಟ್ಕೊಂಡಿರೋ ಹಿಟ್ಟನ್ನು ಮಧ್ಯಕ್ಕೆ ಭಾಗ ಮಾಡಿಕೊಂಡು ಉಂಡೆ ಕಟ್ಕೋಬೇಕಾಗುತ್ತೆ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ರತುಂಡಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ. ಎಣ್ಣೆ ಹಚ್ಕೊಂಡು ಹರ್ಕೋಬೇಕಾಗುತ್ತೆ. ತೆಳ್ಳಗೆ ಅರಿಯೋದು ಬೇಡ, ಒಂದು ಮೀಡಿಯಮ್ಮಾಗಿ ಹರ್ಕೊಳ್ಳೋಣ. ಇಷ್ಟಾದರೆ ಸಾಕಾಗುತ್ತೆ. ನೀವು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು, ಚಾಕಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ನಾನು ಈ ಥರ ಮಾಡ್ಕೊತಾ ಇದ್ದೀನಿ. 4 ಮೂಲೆ ಥರ ಶೇಪ್ ಇರೋ ಥರನೂ ಮಾಡ್ಕೋಬಹುದು. ಈಗ ಎಕ್ಸ್ಟ್ರಾ ಇರೋದನ್ನೆಲ್ಲ ತಕ್ಕೊತಾ ಇದ್ದೀನಿ. ನೋಡ್ತಿದ್ದೀರಲ್ವ ಫ್ರೆಂಡ್ಸ್ ಎಷ್ಟು ಚೆಂದಕ್ಕೆ ಬರ್ತಾ ಇದೆ ಅಂತ. ಈಗ ಒಂದು ತಟ್ಟೆನ ತಗೊಂಡು ಎಲ್ಲ ಎತ್ತಿ ಇಟ್ಕೊಂಬಿಡೋಣ. ಈಗ ಎಣ್ಣೆ ಕಾದಿದೆ. ನಾವು ಮಾಡಿಟ್ಕೊಂಡಿರೋ ಬಿಸ್ಕೆಟ್ನ ಎಣ್ಣೆ ಒಳಕ್ಕೆ ಹಾಕ್ಕೊತಾ ಇದ್ದೀನಿ. ಗೋಲ್ಡ್ ಕಲರ್ ಬರೋವರೆಗೂ ಬೇಯಿಸಿದರೆ ಸಾಕಾಗುತ್ತೆ. ಜಾಸ್ತಿ ಬೇಯಿಸಿದರೆ
ಹೊಪ್ಪಗಾಕ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಗೋಲ್ಡ್ ಕಲರ್ ಬಂದಿದೆ, ಈಗ ಚೆನ್ನಾಗಿ ಬೆಂದಿದೆ, ಎತ್ತಿಟ್ಕೊತಾ ಇದ್ದೀನಿ. ಸಂಜೆ ಟೈಮು ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಅರ್ಧ ರೆಡಿ ಮಾಡಿ ಇಟ್ಕೊಂಡಿರೋನು ಎಣ್ಣೆಗೆ ಹಾಕ್ಕೊತಾ ಇದ್ದೀನಿ. ಅವನ್ನು ತೆಗೆದುಬಿಡೋಣ. ಈಗ ಬಿಸ್ಕೆಟ್ಟು ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಮನೇಲೊಂದ್ಸಲ ಟ್ರೈ ಮಾಡಿ ನೋಡಿ. ಈಗ ಬಿಸ್ಕೆಟ್ ಹೇಗೆ ಬಂದಿದೆ ಅಂತ ನಾನು ನಿಮಗೆ ಮುರಿದು ತೋರಿಸ್ತೀನಿ. ಎಷ್ಟು ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬಂದಿದೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಕ್ಕೋಸ್ಕರ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಯಾರ್ಯಾರು ವಿಡಿಯೋ ನೋಡಿದ್ದೀರೋ ಅವ್ರಿಗೆಲ್ಲ ಧನ್ಯವಾದಗಳು. ಹೊಸ ವಿಡಿಯೋದೊಂದಿಗೆ ಮತ್ತೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.